ಧಾರವಾಡ ತಾಲೂಕಿನಲ್ಲಿ ಏನು ಮನೆಗಳಿದ್ದಾವೆ, ಧಾರವಾಡ 21ರಲ್ಲಿ ಏನು ಮನೆಗಳಿದ್ದಾವೆ, ಮತ್ತೊಮ್ಮೆ ನೀವು ಆ ಪೋರ್ಟಲ್ ಅನ್ನು ಓಪನ್ ಮಾಡಿಸ್ರಿ, ಮತ್ತೊಮ್ಮೆ ವೀಕ್ಷಣೆಯನ್ನು ಮಾಡಿಸ್ರಿ. ನಿಜವಾಗ್ಲೂ ಯಾರಿಗೆ ತೊಂದರೆ ಆಗೈತೆ ದಯಮಾಡಿ ಅವ್ರಿಗೆ ಮನೆ ಕೊಡಿಸುವಂತ ಕೆಲಸ ಮಾಡ್ರಿ ಶಾಸಕರೇ ಅಂತೇಳಿ ಮತ್ತೊಮ್ಮೆ ನಾನು ಮನವಿ ಮಾಡ್ಕೋತೇನೆ. ಇನ್ನು ಇದ್ರ ಕೊನೆ ಮನವಿ, ಇದು ನನ್ನ ಕೊನೆ ಮನವಿ, ನಮ್ಮ ಶಾಸಕರಿಗೆ ಇದು ಕೊನೆ ಮನವಿ. ಇವತ್ತಿಂದ ಇದು ಆಗದೆ ಹೋದ್ರೆ ಇನ್ನು ಮೇಲೆ ನಮ್ಮ ಶಾಸಕರ ವಿರುದ್ಧ ನಮ್ಮ ಹೋರಾಟ ಆರಂಭ. ಯಾವತ್ತೂ ನಾ ಕಾಂಪ್ರಮೈಸ್ ಮಾಡಿ ಬದುಕಿಲ್ಲ ಲೈಫ್ ಜೀವನದಾಗ. ಎರಡ್ ಸರಿ ಜೈಲಿಗೆ ಹೋಗಿ ಬಂದ್ಬಿಟ್ಟೆ ನಾ. ಪೊಲೀಸರ ಹಕ್ಕುಗಳಿಗೆ ಹೋರಾಟ ಮಾಡಿ ಸಡೇಶನ್ನಾಗ ರಾಜದ್ರೋಹದ ಆರೋಪದಾಗ 84 ದಿವಸ ಜೈಲು ಕಂಡು ಬಂದೆ ನಾನು. ಇವತ್ತಿಗೂ ನನಗೆ ಗೊತ್ತಾಗಿಲ್ಲ ಅಂದ್ರೆ ರಾಜದ್ರೋಹದಾಗ ಹೋದಾಗ ರಾಜರು ಯಾರು ಇಲ್ಲ ಅಂತೇಳಿ. ಹಿಂಗಾಗಿ ನನಗೇನು ಹೆದರ್ಸೋರು ಬೆದರ್ಸೋರು ಬಹಳ ಮಂದಿ ಆಗಿ ಹೋಗ್ಯಾರ. ನಾವು ಯಾರಿಗೂ ಹೆದರು ಇಲ್ಲ, ಯಾರು ಕಣ್ಣು ತೆಗೆದಿಲ್ಲ. ಯೋಗೇಶ್ ಗೌಡರ ಕೇಸ್ನಾಗ ನಮ್ಮನ್ನು ಬಹಳ ಮಂದಿ ಎದುರಿಸಕ್ ನೋಡಿದ್ರು. ವೀಕ್ಷಣೆ ಕೇಳಿ ಬಂದ್ರಲ್ಲ 5 ವರ್ಷದ ಹಿಂದೆ ಗೌಡರು ಹೇಳಿದ್ರಲ್ಲ ಭಿಕ್ಷೆ ಕೊಟ್ಟೇವೆ ನಾವು ಅವರಿಗೆ ಅಂತೇಳಿ. ನಾವು ಯಾವಾಗ ಭಿಕ್ಷೆ ಹಾಕ್ತೇವೆ, ಭಿಕ್ಷೆ ಯಾವಾಗ ಹಾಕ್ತೇವೆ, ನಾವಾಗಿ ಹೋಗಿ ಭಿಕ್ಷೆ ಹಾಕ್ತೇವೆ, ಅವರಾಗಿ ಬಂದು ಕೇಳ್ದಾಗ ಹಾಕ್ತೇವೆ, ಕೇಳ್ದಾಗ ಹಾಕ್ತೇವೆ ಇಲ್ಲ. 5 ವರ್ಷದ ಹಿಂದೆ ಭಿಕ್ಷೆ ಬೇಡಿ ಬಂದ್ರಿ, ನಾವು ಭಿಕ್ಷೆ ಹಾಕಿದ್ವಿ, ನಿಮ್ಮನ್ನ ಅಲ್ಲಿ ಕಳಿಸ್ಕೊಟ್ಟಿವಿ. ನಮ್ಮ ಕೆಲಸ ಮಾಡದೆ ಹೋದ್ರೆ ಮುಂದಿನ ಬಾರಿಗೆ ನಿಮಗೆ ಭಿಕ್ಷೆ ಇಲ್ಲ, ಮುಂದಿನ ಬಾರಿಗೆ ನಿಮಗೆ ಭಿಕ್ಷೆ ಇಲ್ಲ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಆ ಹಗ್ಗ ಯಾವ್ಯಾವ ಅಧಿಕಾರಿಗಳು ಈ ಒಂದು ಮನೆ ಸ್ಯಾಂಕ್ಷನ್ ಮಾಡೋದ್ರೊಳಗೆ ತಾರತಮ್ಯ ಮಾಡ್ಯಾರ, ಆ ಹಗ್ಗ ಅವ್ರ ಕೊರಳಿಗೆ ಹೋಗ್ತಾವ. ಬಹಳ ಹುಷಾರಾಗಿ ವರ್ತನೆ ಮಾಡ್ಬೇಕು ಇವತ್ತು ಅಧಿಕಾರಿಗಳು, ಬಹಳ ಹುಷಾರಾಗಿ ವರ್ತನೆ ಮಾಡ್ಬೇಕು ಅಧಿಕಾರಿಗಳು. ಬಂದ್ರು ಇಲ್ಲಿ ಸರ್ವೇಗ್ ಬಂದ್ರು, ಎರಡೆರಡು ಸಾರಿ ಸರ್ವೇಗ್ ಬಂದ್ರು, ನಮ್ಮ ಹುಡುಗರು ಎಲ್ಲರೂ ಅವ್ರಿಂದ ಅಡ್ಡಾಡಿದ್ರು. ಮುಂಜಾನೆ ಸಂಜೆ ಮಟ್ಟ ಉಪವಾಸ ಹೋದ್ರು, ಎಲ್ಲಿ ತೋರಿಸಿದ್ರು ಈ ಮನಿ ಹಿಂಗೈತಿ, ಈ ಮನಿ ಹಿಂಗ್ ಬಿದ್ದತಿ, ಈ ಮನಿ ಹಿಂಗ್ ಬಿದ್ದತಿ ಅಂತೇಳಿ. ಕಳೆದ ವರ್ಷ ಬಿದ್ದವ್ರಿಗೆ ಕೊಡಂಗಿಲ್ಲ ಅಂದ್ರೆ ಗೌಡ್ರೆ ಆಯ್ತ್ರಿ, ಕಳೆದ ವರ್ಷ ಬಿದ್ದವ್ರಿಗೆ ಕೊಡಬೇಡ್ರಿ, ನಾವೆಲ್ಲರೂ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಈ ವರ್ಷ ಬಿದ್ದವ್ರಿಗೆ ಕೊಡ್ಬೇಕು, ಅದನ್ನೂ ಮಾಡ್ಲಿ. ಬಹಳ ನೋವಾಗತ್ ನಮ್ಗೆ ಇದನ್ನೆಲ್ಲ. ಇದು ಇವತ್ತು ಮಲಗುವ ಮೂಲಕ ಇದು ಕೊನೆ ಹೋರಾಟ. ಯಾಕಂತ ಕೇಳಿದ್ರೆ ಅವ್ರು ನಮ್ಮನ್ನು ಕೇಳೋದಿಲ್ಲ, ನಾವು ಅವ್ರಿಗೆ ಹೇಳೋದು ಬೇಡ ಇನ್ನು ಮೇಲೆ. ಯಾಕಂದ್ರೆ ಅಧಿವೇಶನ ಮುಗಿತಂದ್ರೆ ಅವ್ರು ಮುಗಿದೋತ್ ಅವ್ರ ತಯಾರಿ ಒಳಗೆ ಅವ್ರು ಇಲೆಕ್ಷನ್ ಬಂದ್ರಿ, ಗೌಡ್ರು ಹೇಳಿದ್ರೆ ಈಗ ಅವ್ರ ಮನೆಗೆ ರೊಕ್ಕ ಇಡ್ರಿ, ಇವ್ರ ಮನೆಗೆ ಸೀರೆ ಇಡ್ರಿ, ಇವ್ರ ಮನೆಗೆ ಸೀರೆ ಇಡ್ರಿ, ಅವ್ರ ಮನೆಗೆ ಕುಕ್ಕರ್ ಇಡ್ರಿ. ಬಿಡಬಾರ್ದು ಬಗ್ಗೆಲ್ಲ ಸರ್ಕಾರ ತಾತ್ಕಾಲಿಕ ಪಾತ್ಕಾಲಿಕ ಅಂತ ರೈತರ ಜೊತೆ ಹುಡುಗಾಡಂಗಿಲ್ಲ. ರೈತರ ಜೊತೆ ಯಾವನ್ನು ಮಾತಾಡಬಾರ್ದು, ರೈತರ ಕಷ್ಟ ಗೊತ್ತಾಗಬೇಕು. ಮೀಟರ್ ಹಾಕ್ಬಾರ್ದು ಅಂತ ಎಚ್ಚರಿಕೆ ಕೊಟ್ಟರು. ರೈತ ಸಂಪೂರ್ಣ ಸಾಲ ಮನ್ನಾ ಯಾಕೆ ನಾವು ಅಲ್ಲೇ ಮಾಡ್ಕೊಂಡಿದ್ವಿ, ಯಾಕೆ ಮಾಡ್ಕೊಂಡಿದ್ವಿ ಸಾಲನ, ಯಾಕೆ ಮಾಡ್ಕೊಂಡಿದ್ವಿ ನಾವು ಅಲ್ಲೇ. ನಮ್ಗೆ ಎಲ್ಲಿ ಗಂಟೆ ವೈಜ್ಞಾನಿಕ ಬೆಲೆನ ಫಿಕ್ಸ್ ಮಾಡಲ್ಲ, ರೈತರು ಬೆಳೆಗೆ ಯೋಗ್ಯವಾದ ಒಂದು ಬೆಲೆನ ಫಿಕ್ಸ್ ಮಾಡಲ್ಲ. ಅಲ್ಲಿ ಗಂಟ ನಾವು ನಿಮ್ ಸಾಲಗಾರಲ್ಲ, ಸರ್ಕಾರ ಸಾಲಗಾರ ಅಂತ ಹೇಳ್ಬಿಡಿದ್ವಿ. ಹೇಳ್ಬಂತಾನೆ ಇದೆ, ಗಟ್ಟಿಯಾಗಿ ಹೇಳ್ಬೋದಲ್ಲ. ಈ ರಾಜ್ಯಕ್ಕೆ ಅನ್ನ ಹಾಕಿರೋ, ದೇಶಕ್ಕೆ ಅನ್ನ ಹಾಕಿರೋ ನಿಮ್ಗೆಲ್ಲ ಸಂಬಳ ಕೊಡ್ತಾರ, ನಮ್ಗೆ ಬರುತ್ತೆ ಅದ್ರ ಮೇಲೆ ಸಂಬಳ ಹಾಕಿ ನಾವ್ ಯಾಕೆ ಸಾಲ ಕಟ್ಬೇಕು, ಕಟ್ಬೇಕೇನ್ರಿ? ನೀವು ಫಿಕ್ಸ್ ಮಾಡಿ ನಾಳೆನೆ ಎಷ್ಟು ಕೊಡ್ತಾರೆ ಕೊಡಿ, ನಾವು ನಿಮ್ ಸಾಲನ ಬಾರಿ ಗಂಭೀರ ಕೊಡ್ತೀವಿ. ಅಲ್ಲಿ ಗಂಟ ಸರ್ಕಾರನ ಬಾಕಿ ಇದ್ದಾರೆ ಅಂತ ಹೇಳಿದ್ವಿ, ಹೇಳ್ಬೇಕಲ್ಲ. ಯಾವಾಗ್ಲಾರ ಅಲ್ಲಿ ಮಾತಾಡಿದ್ವಿ, ಈಗ ಹೇಳಿದ್ವಿ ಸಂಪೂರ್ಣ ಸಾಲನ ಮನ್ನಾ ಮಾಡಿದ್ವಿ. ಇನ್ನೊಂದು 3 ದಿವಸ ಇದೆ ಅಧಿವೇಶನ, ಯಾವುದೇ ಒಂದು ರೈತರ ಪೂರ್ವಕ ಅಜೆಂಡನ ಮಾತಾಡೋಕ್ಕಾಗಿಲ್ಲ. ಇನ್ನುವರೆಗೂ ಪರಿಹಾರ ಎಷ್ಟು ಗೊತ್ತು, ಯಾರು ಗೊತ್ತು, ಯಾವ ಕಳ್ಳರು ಗೊತ್ತು ಅಂತ ಗೊತ್ತಿಲ್ಲ. ಎಷ್ಟು ಮನೆ ಅದರಲ್ಲೂ ಅತಿ ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಮನೆ ಕಳ್ಕೊಂಡ್ರೆ ಅತಿ ಹೆಚ್ಚಾಗಿ ರಾಜ್ಯದಲ್ಲಿ ಅತಿ ಹೆಚ್ಚಲ್ಲಿ ಊಟ ಹಾಕಿರೋದೆ ಉತ್ತರ ಕರ್ನಾಟಕದ ಜನ, ಅತಿ ಹೆಚ್ಚಾಗಿ ಅತಿ ಹೆಚ್ಚಾಗಿ ಸಾಕಿರೋದೆ ಉತ್ತರ ಕರ್ನಾಟಕದ ಜನ. ಈ ಋಣಕ್ಕೆ ಗಾಡಿ ಕೊಟ್ಟರು ನಾವು ಅತ್ಯಕ್ಷ ಸಂಬಳ ಕೊಡ್ತೇನೆ ಉತ್ತರ ಕನ್ನಡ. ಭಾರಿ ಹಕ್ಕು ರಾತ್ರಿ ಹೆಂಡತಿ ಮಕ್ಕಳೆಲ್ಲ ಹೊಲದಲ್ಲಿ ಸಾಯ್ತಾ ಇದ್ದಾರೆ, ರಾತ್ರಿ 10 ಗಂಟೆ ಅವ್ರು ಮನೆಗೆ ಬರಲ್ಲ. ಅಂತ ಜನಕ್ಕೆ ಮೋಸ ಮಾಡ್ತಾ ಇದ್ರಿ ನೀವು, ಹೋದ್ರೆ ಅಂತ ಜನಕ್ಕೆ ದ್ರೋಹ ಮಾಡ್ತಾ ಇದ್ರಿ. ನಿಮ್ಗೆ ಏನಂತ ಕರಿಬೇಕು ನಾವು, ನಿಮ್ಮೇನಂತ ರಿಪೇರಿ ಮಾಡ್ಬೇಕು ನಾವು ಹೇಳ್ಬೇಕು. ನೀವೆಲ್ಲ ತೀರ್ಮಾನ ತಗೋಬೇಕು, ನೀವು ಕಳ್ಸ ಕೇಳಿದ್ವಿ, ನಿಮ್ಗೆ ಒಟ್ಟು ಮೋಸ ಆಗ್ತಾ ಇದ್ದಿಲ್ಲ. ನಮ್ಮ ಭದ್ರತೆನ ಮಾಡ್ಕೊಡ್ರಿ, ಭದ್ರತೆ ಕೆಲಸ ಮಾಡಿರಿ. ಅದ್ರ ಬಗ್ಗೆ ಇನ್ನೊಂದ್ಸತಿ ನಿಮ್ಗೆ ಯೋಗ್ಯತೆ ಎಲ್ಲ ಮಾತಾಡಕ್ಕೆ ಇವತ್ತು ಮಾತಾಡಿದ್ರಿ. ನೀವು ಕೆಲಸ ಮಾಡಿರಲಿ, 100 ಜನಕ್ಕೆ ರೈತರು ಹೋದ್ರಿ, ನಾವೇನ್ ಬಂದ್ಬಿಟ್ಟಿದೀವಲ್ರಿ, ನಾವೇನ್ ಎದಕ್ಕೆ ಹೋಗಿದೀವ?
ಸುಮ್ಮನೆ ಕಣ್ಣ ಮುಚ್ಚಾಲ ಆಟ ವಿರೋಧ ಪಕ್ಷ ಇರಬಹುದು ಯಾರು ಮನೆ ಬಿದ್ದರಿಗೆ ಉದ್ದೇಶದಿಂದ ಬಿದ್ದ ಮನೆಯಲ್ಲೇ ವಾಸ್ತವ್ಯ ಮಾಡುವ ಮೂಲಕ ಇದು ಅದಕ್ಕೆ ನೀವೆಲ್ಲ ಬಂದಿವಂತ ನಮ್ಮ ಶಕ್ತಿ ತುಂಬಿದ್ದಕ್ಕಾಗಿ ಎಲ್ಲ ಗ್ರಾಮ